ನಿನ್ನೆ ಕೊಲೆಯಾಗಿರುವಂತಹ ಪ್ರಕಾಶ ಜೆಡಿಎಸ್ ಕಾರ್ಯಕರ್ತ ಕೂಡ, ಹಾಗಾಗಿ ಮಂಡ್ಯದ ಮದ್ದೂರಿನಲ್ಲಿ ಆ ಒಂದು ಕೊಲೆಯಾಗಿದೆ ಅಂತ ಹೇಳುವಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಕ್ಷಣ ಪ್ರತಿಕ್ರಿಯಿಸಿ ಹೇಳ್ತಾರೆ ಶೂಟ್ ಔಟ್ ಮಾಡಿ ಅಂತೇಳಿ. ಈಗ ಅವರು ಹೇಳ್ತಾರೆ ನಾನು ಆ ರೀತಿ ಹೇಳಿಲ್ಲ ಅಂತೇಳಿ, ಅದು ಕೂಡ ಸಾಕಷ್ಟು ಟೀಕೆಗಳು ಅದರ ವಿರುದ್ಧ ಬಂದ ನಂತರ. ಓಕೆ, ಎನಿವೆ, ಈ ಸಂದರ್ಭದಲ್ಲಿ ರಾಜಕೀಯದಿಂದ ನನ್ನ ತಮ್ಮ ಪ್ರಕಾಶ್ನ ಪ್ರಾಣ ಹೋಗಿದೆ. ಸಚಿವ ಡಿ ಸಿ ತಮ್ಮಣ್ಣ ಅವರಿಂದಲೇ ನನ್ನ ತಮ್ಮ ಪ್ರಕಾಶ್ಗೆ ಈ ಸ್ಥಿತಿ ಬಂದಿದೆ. ಹತ್ಯಾದ ಪ್ರಕಾಶ್ ಸಹೋದರ ಗುರುರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ತಮ್ಮನ ಕೊಲೆಯಲ್ಲಿ ಪೊಲೀಸರು ಶಾಮೀಲಾಗಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟ ಸಾರಿಗೆ ಸಚಿವ ತಮ್ಮಣ್ಣ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಕಾಶ್ನ ಸಹೋದರ ಗುರುರಾಜ್. ಅವರ ಜೊತೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಏನು ಹೇಳ್ತಾರೆ ಆ ಸಂದರ್ಭದಲ್ಲಿ, ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು, ಬನ್ನಿ ನೋಡೋಣ. ಜೆಡಿಎಸ್ ಮುಖಂಡ ಪ್ರಕಾಶ್ ಹತ್ಯೆ ಪ್ರಕರಣ ಸಾಕಷ್ಟು ತಿರುವನ್ನು ಪಡ್ಕೊಳ್ತಾ ಇದೆ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಒಂದು ರೀತಿ ಉದ್ವಿಗ್ನವಾದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈಗ ಮದ್ದೂರಿನ ಜಿಲ್ಲಾ ಆಸ್ಪತ್ರೆ ಅಂದರೆ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಕಾಶ್ ಅವರ ಪೋಸ್ಟ್ಮಾರ್ಟಮ್ ಕೂಡ ನಡೀತಾ ಇರುವಂಥದ್ದು. ನಾವು ಶವಾಗಾರದಲ್ಲಿ ನೋಡ್ತೀವಿ, ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಒಂದು ಏನು ಪೋಸ್ಟ್ಮಾರ್ಟಮ್ ಕೂಡ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರು, ಜೆಡಿಎಸ್ ಕಾರ್ಯಕರ್ತರು, ಅವರ ಆಪ್ತ ಬಳಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಕಾಶ್ ಅವರ ಸಹೋದರ ಗುರುರಾಜ್ ನಮ್ಮ ಜೊತೆ ಇದ್ದಾರೆ. ಯಾವ ಕಾರಣಕ್ಕೆ ನಿಮ್ಮ ತಮ್ಮನ್ನು ಕಳ್ಕೊಳ್ಬೇಕಾಯ್ತು? ನಮ್ಮ ತಮ್ಮಂದು ಅವ್ರ ಕಡೆ ಸಪೋರ್ಟ್ ಮಾಡ್ತಾವ್ರೆ, ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅವರೆಲ್ಲೇ ಫೋನ್ ಮಾಡೋದು ನಡೀತದೆ ಏನು ಲೆಕ್ಕಾಚಾರಕ್ಕೆ 4 ಸಾರಿ 5 ಸಾರಿ ಅಟೆಂಡ್ ಮಾಡಿದ್ದಾರೆ. ಪೊಲೀಸ್ನವ್ರಿಗೆ ವಿಷಯ ಅವ್ನು ಹೋಗಿ ತಿಳಿಸಿದ್ದಾನೆ ನನ್ನ ತಮ್ಮ. ಅಂಥದ್ರು ಪೊಲೀಸ್ನವ್ರು ಬಂದು ಅವನ ಭಯ ಏನಿಲ್ಲ. ಅವ್ನು ಕೊಲೆ ಮಾಡಿದ್ರು ಪ್ರಸನ್ನ, ಇಲ್ಲಿ ಮದ್ದೂರವ್ರು ಇಬ್ಬರು, ತಿರ್ಗಾ ಅಲ್ಲಿಂದ ಹೋಗಿ ನಮ್ಮೂರು 3-4 ಕಾಳು ನಾವೇ ಹೇಳ್ತೀವಿ ಅಂದ್ರೆ ಪೊಲೀಸ್ನವ್ರು ಮುಂದಕ್ಕೆ ಬರ್ತಾ ಇಲ್ಲ. ನಮ್ಗಿಂತ ಸಾಕ್ಷಿ ಯಾರು ಭೇದ ಕೇಳಿ? ಈಗ ಒಬ್ಬ ಬರಬೇಕು, ನಾವು ಕೊಲೆ ಇದ್ದೀನಿ ಅಂತ ಬಂದಾನೆ ಯಾರನ್ನ ಕರ್ಕೊಂಡು? ಅವ್ರ ಅಣ್ಣ ನಾನು ಹೇಳ್ತಾ ಇದ್ದೀನಿ, ಹಳೇ ದ್ವೇಷ ಇದು. ಕಳೆದ 2-3 ವರ್ಷಗಳಿಂದ ಪ್ರಕಾಶ್ ಅವ್ರನ್ನ ಟಾರ್ಗೆಟ್ ಮಾಡಲಾಗಿದೆ. 3 ಸಾರಿ ಮಾಡಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು, ಅದಕ್ಕೆ ಪೊಲೀಸರು ಇದನ್ನೇ ಮಾಡಿಲ್ಲ. ಅವರು ಅದಕ್ಕೆ ಇದನ್ನೇ ಆನ್ಸರ್ನ ತಗೊಂಡಿಲ್ಲ. ಮೊನ್ನೆ ಹೋಗಿ ಇದು ಮಾಡಿದ್ದಾನೆ, ಈ ಥರ ಈ ಥರ ಆಯ್ತಾ ಸರ್ ಅಂತ. ಅವರು ಅದಕ್ಕೆ ಗಮನನೇ ಪಟ್ಟಿಲ್ಲ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಜಿ, ಅದಕ್ಕೆ ಎಷ್ಟು ಮಾಡಬೇಕು ಇವರು? ಅವರು ಅದಕ್ಕೆ ಏನು ಆನ್ಸರ್ನೇ ಕೊಟ್ಟಿಲ್ಲ. ಹೋಗಿ ಇವ್ರಿಗೆ ಆ ಕಲೆಕ್ಷನ್ ಕೊಟ್ಟಿಲ್ಲ, ಪೊಟೇಷನ್ ಕೇಳಿದ್ಮೇಲೆ ಕೊಡಲೇಬೇಕು ತಾನೆ. ಕೊಟ್ಟಿದ್ದಾರಾ? ಯಾರು ಇದರಲ್ಲಿ ಸ್ಕೂಟ್ರಲ್ಲಿ ಸಾವಿಗೆ ಅಂತ ಹೋದ್ರೆ ಅಡ್ಡ ಹಾಕೋದು. ಈಗ ಯಾರು ನಿಂತ ಬರ್ತೀವಿ, ಗಾಡಿ ತಗೋತೀವಿ, ನಾವು ಡಾಕ್ಯುಮೆಂಟ್ಸ್ ಇಸ್ಕೊಬೇಕು. ಸಾವಿಗೆ ದುಡ್ಡು ಕೊಟ್ಟರೆ 100 ರೂಪಾಯಿ ಇಸ್ಕೊಂಡು ಮಡಿಕೋದು, ಇಲ್ಲಾಂದರೆ ಫೈನ್ ಬರ್ತೀನಿ. ನೀನು ಇದು ಪೊಲೀಸ್ನವ್ರು ಹುದ್ದೆ, ಪೊಲೀಸ್ನವ್ರ ಹುದ್ದೆ ಇದೆಯೇ ಅಂದಿ ಲಂಚ್ಕೊಡ್ರು. ಯೋಗೀಶ ಸ್ವಾಮಿ ಪ್ರಸನ್ನ ಅಂತ ಒಂದಷ್ಟು ಜನ ಹೆಸರು ಹೇಳ್ತಿದ್ರಲ್ಲ, ಅವ್ರಿಗೂ ಪ್ರಕಾಶ್ ಅವ್ರಿಗಾಗಿ ನಿಮ್ಮ ಫ್ಯಾಮಿಲಿ ಏನು ದ್ವೇಷ ಅಂತ? ಏನು ದ್ವೇಷ ಇಲ್ಲ. ಮೊದಲು ರಾಜಕೀಯದಲ್ಲಿ ಅವರು ಕಾಂಗ್ರೆಸ್ಸು, ನಾವು ದಳ, ಇದೇ ಯಾವುದೋ ಸಣ್ಣ ಪುಟ್ಟ ನೀರಿನ ಮಾತ್ರ ಜಗಳ ಬಂದಿತ್ತು. ಆ ನಮ್ಮಳು ಇಲ್ಲೇ ಸ್ಟೇಷನಲ್ಲೇ ಬಂದು ತೀರ್ಮಾನ ಮಾಡ್ಕೊಂಡು ಹೋಗಿದ್ದೆ, ಊರಲ್ಲಿ ತೀರ್ಮಾನ ಮಾಡ್ಕೊಂಬ ಹೋಗು ಅಂದ್ಬಿಟ್ಟು ಅವರು ಮದ್ದೂರಿಂದ ಕಳಿಸಿ ಇಬ್ಬರು ಬರಬರೆ ಹತ್ಯೆ ಮಾಡಿಸ್ತಾರೆ ಅವರು. ಅದರೊಳಗೆ ನಮ್ಮ ಪ್ರಕಾಶು ಈ ಥರಕ್ಕೆ ಏನು ಮಾಡ್ಕೊಂಬ ಅಂದ್ಬಿಟ್ಟು ಅವ್ನು ಮುಂದಾಳತ್ವವಾಗಿ ಕುಮಾರಣ್ಣ ಇವರೆಲ್ಲ ಇದ್ರಲ್ವ, ಅವರೆಲ್ಲ ಫೋನ್ ಮಾಡಿ ಈ ಥರಕ್ಕೆ ಈ ಥರ ಮಾಡಿಸ್ ಇವ್ನ ಮೇಲೆ 4 ಸಾರಿ ಅಟೆಂಡ್ ಮಾಡಿದ್ದಾರೆ, 4 ಸಾರಿ 5 ಸಾರಿ ಇವ್ನ ಮೇಲೆ ಆಗಿನ ಕಣ್ಣು ಇಟ್ಕೊಂಡು ಅವ್ರ ಕಡೆಯಿಂದ ಇಲ್ಲಿ ಮದ್ದೂರು ನಮ್ಮೂರವರು ಮದ್ದೂರವರು ನಾನು ತೋರಿಸ್ಕೊಡ್ತೀನಿ. ನನ್ನ ಸಾಯಂಕಾಲದಿಂದ ಹೇಳ್ತಾ ಇದ್ದೀನಿ, ಬನ್ನಿ ತೋರಿಸ್ಕೊಡ್ತೀನಿ ಅಂತ. ಯಾರು ಒಬ್ಬರೂ ಬಂದಿಲ್ಲ, ಪೊಲೀಸರು ಯಾವ್ದಕ್ಕೆ ಬಂದಿಲ್ಲ? ನಡಿಯಪ್ಪ ತೋರಿಸ್ಕೊಡಿ ಅಂತ ಬರ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಇದೆಯಾ ಅಂತಲ್ವ? ಅಟ್ಯಾಕ್ ಅಟೆಂಪ್ಟ್ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಕ್ಷಣೆ ಕೊಡಿ ಅಂತ ಕೇಳಿಲ್ವ ಪೊಲೀಸರು? ಏನಾದರೂ ಮೊನ್ನೆ ಹೋಗಿ ಕೇಳಿದ್ದಾರೆ, ಅದಕ್ಕೆ ಕೊಟ್ಟಿಲ್ಲ. ಅವರು ಕೊಟ್ಟಿಲ್ಲ, ಇನ್ಸ್ಪೆಕ್ಟ್ರು ಅವರೇ ಫೋನ್ ಮಾಡಿ ಹೇಳಿದ್ದಾರೆ, ಹಿಂಗೆ ನೋಡಪ್ಪ ತುಮಕೂರಿಂದ ಈ ಥರ ಇದಾಯ್ತದೆ ಅಂತ. ಅದರೊಳಗೆ ಹೋಗಿ ಹಿಂಗೆ ಈ ಥರಕ್ಕೆ ಈ ಥರ ಪೊಟೇಷನ್ ಕೊಡಿ ಸರ್ ಅಂತ ಹೋಗಿ ಕೇಳಿದ್ದಾರೆ. ಕೇಳಿದ್ಮೇಲೆ ಕೊಡ್ಬೇಕು ತಾನೆ? ಇದರ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ಅಂತ ಪೊಲೀಸರಿಗೆ ಗೊತ್ತು. ವಿಷಯ ತಿಳಿಸವ್ರೆ, ವಿಷಯ ತಿಳಿಸಿದ್ರು ನಮ್ಮ ತಮ್ಮ ಹೋಗಿ ಕೇಳಿದ್ದಾನೆ ಕೊಡಿ ಅಂತ, ಕೊಟ್ಟಿಲ್ಲ. ಹಂಗಿದ್ರೆ ವಿಷಯ ಗೊತ್ತು ಅಂದ್ರೆ ಯಾರು ಅಟ್ಯಾಕ್ ಮಾಡ್ತಾರೆ ಪ್ರಕಾಶ್ ನವರಿಗೆ? ಮೊದಲೇ ಅರೆಸ್ಟ್ ಮಾಡೋದ್ ಏನು ಮಾಡಲೇ ಇಲ್ಲ. ಪ್ರಕಾಶ್ ಹೋಗಿ ಕೇಳಿದ್ದಾನೆ ಈ ಥರಕ್ಕೆ ಈ ಥರ, ಅವರೇ ಫಸ್ಟು ತಿಳಿಸಿದ್ದಾರೆ ಈ ಥರಕ್ಕೆ ತುಮಕೂರಿಂದ ಇದು ಬರ್ತಾ ಇದೆ, ನೀವು ಎಚ್ಚರಿಕೆ ಇರಿ ಅಂತ. ಆದ್ರೆ ಹೋಗಿ ಮೊನ್ನೆ ಹೋಗಿ ಹಿಂಗೆ ಸರ್ ಹಿಂಗೆ ಅಟೆಂಡ್ ಆಗ್ತಾ ಇದೆ ಅಂತ ಪೊಟೇಷನ್ ಕೊಡಿ ಅಂತ ಹೇಳಿದ್ದಾನೆ, ಕೊಟ್ಟಿಲ್ಲ. ಇವ್ರಿಗೆ ಮುಂಜಾಗ್ರತೆ ಹೇಳೋದಕ್ಕಿಂತ ಮುಂಚೆಲೇ ಯಾರು ಅಂತ ಅವ್ರಿಗೆ ಗೊತ್ತು, ಅವ್ರನ್ನ ಮೊದಲೇ ಅರೆಸ್ಟ್ ಮಾಡ್ಬೋದಿತ್ತಲ್ವ? ಊರಿನ ಕೊಟ್ಟಿದ್ದೆ, ಪೊಲೀಸ್ ಕೊಟ್ಟಿದ್ದಾನೆ, ಅದನ್ನು ಕೊಟ್ಟಿದ್ದಾನೆ ನಿಂತಿಂತೆ ಅವ್ರು. ಏನು ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ? ತಗೊಂಡಿಲ್ಲ.